ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಹನ್ನೊಂದು ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಸಂಖ್ಯೆ ಮೂರಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ ಸೈನ್ ಎ ಇಸ್ ಈಕ್ವಲ್ ಟು ಮೂರು ಬಾಗಿಲೆ ನಾಲ್ಕು ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆಗಳನ್ನು ಕಂಡುಹಿಡಿಯರಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಮೊಟ್ಟ ಮೊದಲಿಗೆ ನಾನೇನು ಮಾಡ್ಕೊಳ್ತೀನಿ ಅಂದರೆ ಒಂದು ಲಂಬಕೋನ ತ್ರಿಭುಜವನ್ನು ಡ್ರಾ ಮಾಡ್ಕೊಳ್ತೀನಿ ಈ ಲಂಬಕೋನ ತ್ರಿಭುಜದಲ್ಲಿ ಡ್ರಾ ಮಾಡಿಕೊಂಡು ಇದಕ್ಕೆ ಬಿ ಅಂತ ಹೆಸರು ಕೊಡ್ತೀನಿ ಇದಕ್ಕೆ ಎ ಅಂತ ಹೆಸರು ಕೊಡ್ತೀನಿ ಇದಕ್ಕೆ ಸಿ ಅಂತ ಹೆಸರನ್ನು ಕೊಡ್ತೀನಿ ಸೊ ಇಲ್ಲಿ ನೋಡಿ ಇವಾಗ ಇಲ್ಲಿ ಪರಿಹಾರವನ್ನು ಕೊಡಬೇಕಾದ್ರೆ ಸೊ ನಮಗೆ ಕೊಟ್ಟಿರುವಂಥದ್ದು ಏನಿದೆ ನೋಡಿ ಸೈನ್ ಎ ಸಮನಾಗಿದೆ ಮೂರು ಬಾಗಿಲೆ ನಾಲ್ಕು ಅಂತ ಇದೆ ನಾವು ಸೈನನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ ಸೈನ್ನ ಅನುಪಾತಗಳು ನಾನು ಮೊದಲೇ ತಿಳಿಸಿರುವಂತೆ ನೆನಪಿನಲ್ಲಿ ಇಟ್ಕೊಳ್ಳಿಲ್ಲಿ ಸುಲಭವಾಗಿ ಹೇಳಿದ್ದೆನಲ್ಲ ನೋಡಿ ಪಂಡಿತ್ ಭದ್ರಿ ಪ್ರಸಾದ್ ಹರ್ ಹರ್ ಬೋಲೆ ಅಂತಂದರೆ ಇದು ಸೈನ್ ಇದು ಕಾಸ್ ಇದು ಟ್ಯಾನ್ ಸೊ ಸೈನ್ ಏನು ಬರುತ್ತೆ ಪರ್ಪೆಂಡಿಕುಲರ್ ಬೈ ಬೇಸ್ ಬರುತ್ತೆ ಸೈನ್ ಎ ಕೊಟ್ಟಿದ್ದಾರೆ ಹಾಗಾಗಿ ಎಂಗಲ್ ಅನ್ನು ತೆಗೆದುಕೊಳ್ತೀನಿ ನೋಡಿ ಸೊ ಎಂಗಲ್ ಎ ತೆಗೆದುಕೊಂಡಾಗ ಎಂಗಲ್ ಎಗೆ ಎದುರಿಗಿರುವಂತಹ ಒಂದು ಬಾಹು ಇದು ಏನಿರುತ್ತೆ ಅಂತಂದರೆ ಪರ್ಪೆಂಡಿಕುಲರ್ ಅಂತ ಇರುತ್ತೆ ಪರ್ಪೆಂಡಿಕುಲರ್ ಸೊ ಇದು ಬೇಸ್ ಆಗಿರುತ್ತೆ ಸೊ ಇದು ಹೈಪಾಟ್ ನ್ಯೂಸ್ ಆಗಿರುತ್ತೆ ಸೊ ಇಲ್ಲಿ ಪರ್ಪೆಂಡಿಕುಲರ್ ಯಾವುದಿದೆ ನೋಡಿ ಬಿ ಸಿ ಅಂತ ಇದೆ ಹೈಪಾಟ್ ನ್ಯೂಸ್ ಪರ್ಪೆಂಡಿಕುಲರ್ ಆಯಿತು ಹೈಪಾಟ್ ನ್ಯೂಸ್ ಯಾವುದಿದೆ ಎ ಸಿ ಇದೆ ಸೊ ಹಾಗಾಗಿ ಇಲ್ಲಿ ಬಿ ಸಿ ಮತ್ತು ಎ ಸಿ ಬೆಲೆಗಳನ್ನು ಕೊಟ್ಟಿದ್ದಾರೆ ಬಿ ಸಿ ಮತ್ತು ಸರಿ ಪರ್ಪೆಂಡಿಕುಲರ್ ಬೈ ಹೈಪಾಟ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಏನಾಯಿತು ಅಂತಂದರೆ ಬಿ ಸಿ ಎಷ್ಟಿದೆ ನೋಡಿ ಬಿ ಸಿ ಸಮಾನಾಗಿದೆ ಮೂರಿದೆ ಇದು ನಾಲ್ಕು ಅಂತ ಬರ್ತಾ ಇದೆ ಹೌದಾ ಸೊ ಇವಾಗ ನಮಗೆ ಎ ಬಿ ಬೇಕಾಗಿದೆ ಸೊ ಎ ಬಿ ಬೆಲೆ ಏನಾಗುತ್ತೆ ಅನ್ನುವಂಥದ್ದು ನಾವು ನೋಡೋಣ ಸೊ ಇಲ್ಲಿ ಪೈಥಾಗೋರಸನ ಪ್ರಮೇಯ ಪ್ರಕಾರ ಪೈಥಾಗೋರಸನ ಪ್ರಮೇಯ ಪ್ರಕಾರ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಮನ್ ಆಗಿದೆ ತೊಂಬತ್ತು ಡಿಗ್ರಿ ಆದಾಗ ಇಲ್ಲಿ ಏನಾಗುತ್ತೆ ಅಂದರೆ ಎ ಸಿ ಸ್ಕ್ವೇರ್ ಸಮನಾಗಿದೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸಿ ಸ್ಕ್ವೇರ್ ಎಷ್ಟಿದೆ ನಾಲ್ಕರ ವರ್ಗ ಎ ಬಿ ಎಷ್ಟಿದೆ ಅಂತಂದರೆ ಗೊತ್ತಿಲ್ಲ ಸೈನ್ ಪರ್ಪೆಂಡಿಕ್ಯುಲರ್ ಬೈ ಹೈಪರ್ಟ್ ನ್ಯೂಸ್ ಅಂತ ಇದೆ ಸೊ ಎ ಬಿ ಬೆಲೆ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಎ ಬಿ ಬೆಲೆ ಅದೇ ರೀಟಾಗಿ ಇರ್ತೀನಿ ಪ್ಲಸ್ ಬಿ ಸಿ ಬೆಲೆ ಏನಿದೆ ಮೂರರ ವರ್ಗ ಸೊ ನಾಲ್ಕರ ವರ್ಗ ಹದಿನಾರು ಇದು ಎ ಬಿ ಸ್ಕ್ವೇರ್ ಮೂರರ ವರ್ಗ ಒಂಬತ್ತು ಹದಿನಾರು ಮೈನಸ್ ಒಂಬತ್ತು ಎ ಬಿ ಸ್ಕ್ವೇರ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಎ ಬಿ ಸಮಾನಾಗಿದೆ ಸ್ಕ್ವೈರ್ ಆ ಕಡೆಯಿಂದ ಈ ಕಡೆ ಬಂದಾಗ ರೂಟ್ ಆಯಿತು ಹದಿನಾರರಲ್ಲಿ ಒಂಬತ್ತನ್ನು ಕಾದಾಗ ಏಳು ಬಂತು ಸೊ ಹಾಗಾಗಿ ಎ ಬಿ ಸಮನಾಗಿದೆ ಏನು ಬರ್ತಾ ಇದೆ ಅಂದರೆ ರೂಟ್ ಏಳು ಅಂತ ಇದೆ ಸೊ ಇವಾಗ ನಮಗೆ ಕೇಳಿರುವಂಥ ಪ್ರಶ್ನೆ ಏನಿದೆ ಕಾಸ್ ಎ ಮತ್ತು ಟ್ಯಾನೆ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ಕಾಸ್ ಎ ಸಮನಾಗಿದೆ ನಾವು ಕಾಸ್ ಎವನ್ನು ಏನಂತ ತೆಗೆದುಕೊಳ್ತೀವಿ ಬೇಸ್ ಬೈ ಹೈಪಾಟ್ ನ್ಯೂಸ್ ಅಂತ ತೆಗೆದುಕೊಳ್ತೀವಿ ಇಲ್ಲಿ ಬೇಸ್ ಯಾವುದಿದೆ ನೋಡಿ ಎ ಬಿ ಹೈಪಾಟ್ ನ್ಯೂಸ್ ಯಾವುದಿದೆ ನೋಡಿ ಎ ಸಿ ಸೊ ಎ ಬಿ ಬೆಲೆ ಎಷ್ಟಿದೆ ಅಂತಂದರೆ ರೂಟ್ ಏಳು ಬಾಗಿಲೆ ಎ ಸಿ ಬೆಲೆ ನಾಲ್ಕು ಅಂತ ಬರ್ತಾ ಇದೆ ಸೊ ಅದೇ ರೀತಿಯಾಗಿ ಟ್ಯಾನ್ ಎ ಬೆಲೆ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದಾನೆ ಸೊ ಟ್ಯಾನ್ ಎ ಸಮನಾಗಿದೆ ಇಲ್ಲೇನಾಗುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಏನಾಗಿದೆ ಬಿ ಸಿ ಸಮಾನಾಗಿದೆ ಬೇಸ್ ಏನಾಗಿದೆ ಎ ಬಿ ಸೊ ಬಿ ಸಿ ಎಷ್ಟಿದೆ ನೋಡಿ ಬಿ ಸಿ ಮೂರು ಎ ಬಿ ಎಷ್ಟಿದೆ ಅಂತಂದರೆ ನಾಲ್ಕು ಸೊ ಸಾರಿ ಬಿ ಸಿ ಎಷ್ಟು ಅಂತಂದರೆ ಮೂರು ಎ ಸಿ ಎ ಬಿ ಎಷ್ಟಿದೆ ಅಂತಂದರೆ ರೂಟ್ ಏಳು ಅಂತ ಇದೆ ಸೊ ಹಾಗಾಗಿ ಇವಾಗ ನಾವು ಕಾಸ್ ಎ ಮತ್ತು ಟ್ಯಾನೆ ಬೆಲೆಗಳನ್ನು ಕಂಡು ಹಿಡಿದಿದ್ದೇವೆ ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮೂರು ಮುಕ್ತಾಯವಾಯಿತು ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ